ನಮ್ಮ ಫ್ರೆಂಡ್ ಇದ್ದರು ಅವರು ಹಾಕಿದ್ದಾರೆ ಅಂತ ಮಾಡಪ್ಪ ಮೇಡಮ್ ಇದು ಪತ್ರಿ ಬಂದ್ಬಿಟ್ಟು 3 ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ ಮತ್ತೆ ಅದು 3 ವರ್ಷ ಇರುತ್ತೆ ಮತ್ತೆ ಡೈಲಿ ಇನ್ಕಮ್ ಇರುತ್ತೆ ಮೇಡಮ್ ನಾವು ಅದನ್ನ YouTube ಅಲ್ಲಿ ನೋಡ್ತಿದ್ವಿ ನೋಡಿ ಮತ್ತೆ ಅದನ್ನ ಡೌನ್ಲೋಡ್ ಮಾಡ್ಕೊಂಡೆ ಜೇನು ಸಾಕಾಣಿಕೆ ಮಾಡಬೇಕು ಅಂತ ಇದ್ವಿ ದಾಣಿಬೇದ ಮಾಡಬೇಕು ಅಂತ ಇದ್ವಿ ಅದರ ಮೇಲೆ ಆಸಕ್ತಿ ಇದೆ ಮೇಡಮ್ ಹಾಯ್ ಹಲೋ ನಮಸ್ತೆ ಫ್ರೀಡಂ ಫಾರ್ಮಿಂಗ್ ಕನ್ನಡ ಚಾನೆಲ್ ಗೆ ಸ್ವಾಗತ ವೀಕ್ಷಕರೇ ವರ್ಕ್ಶಾಪ್ ಎಪಿಸೋಡ್ಸ್ ನೋಡ್ತಾ ಇದ್ರಿ ನೀವು ವರ್ಕ್ಶಾಪ್ ಅಲ್ಲಿ ಯಾರ್ಯಾರೆಲ್ಲ ಗೆಸ್ಟ್ ಬಂದಿದ್ದಾರೆ ಏನು ಮಾಡ್ತಾ ಇದ್ರು ಲೈಫ್ ಅಲ್ಲಿ ಏನು ಚೇಂಜಸ್ ಆಗ್ತಾ ಇದೆ ಅವರು ಇಲ್ಲಿ ಬಂದಿರೋ ಉದ್ದೇಶ ಏನು ಪ್ರತಿಯೊಂದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈಗ ಮತ್ತೊಬ್ಬ ಗೆಸ್ಟ್ ನನ್ನ ಜೊತೆ ಕೂತಿದ್ದಾರೆ ಗಾದ್ರಿ ಪಾಲಯ್ಯ ಅಂತ ಇವರ ಹೆಸರು ಮೊದಲು ಅವರಿಗೆ ಸ್ವಾಗತವನ್ನು ಮಾಡೋಣ ಸರ್ ನಮಸ್ತೆ ವೆಲ್ಕಮ್ ಟು ದ ಶೋ ಥ್ಯಾಂಕ್ ಯು ಮೇಡಮ್ ಸರ್ ಯಾವ ಊರು ನಿಮ್ಮದು ಮೇಡಮ್ ನಮ್ಮದು ಚಳ್ಳಕೆರೆ ತಾಲೂಕು ರಾಮಸಾಗರ ಗ್ರಾಮ ಓಕೆ ಏನು ಮಾಡ್ಕೊಂಡಿದ್ದೀರಿ ಮೇಡಮ್ ಈಗ ನಾವು ಕಿರಣ್ ಶಾಪ್ ಇದೆ ಮತ್ತೆ ಹೋಟಲ್ ಇದೆ ಮತ್ತೆ ಅಗ್ರಿಕಲ್ಚರ್ ಮಾಡ್ತೀವಿ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ಎಷ್ಟು ದಿನದಿಂದ ಮಾಡ್ತಿದ್ರಿ ಸರ್ ಅದು ಮೇಡಮ್ ಆಗಲೇ ಒಂದು 5-6 ವರ್ಷದಿಂದ ದಾಳಿಂಬೆ ಬೆಳೆದಿದ್ವಿ ಓಕೆ ಅದನ್ನ ಈಗ ತಗ್ದಾಕಿ ಈಗ ವೆಜಿಟೇಬಲ್ ಮತ್ತೆ ಹೂವಿನ ಬೆಳೆ ದಾಳಿಂಬೆ ತೆಗೆದಾಕಿ ಅಂದ್ರೆ ಹಣ್ಣು ಬಂದ ಮೇಲೆ ಕಟಾವ್ ಮಾಡಿದ್ದ ಅಥವಾ ಬೇರೆ ಪ್ರಾಬ್ಲಮ್ ಈಗ ಒಂದು 5 ವರ್ಷ ಬೆಳೆದ್ವಿ ವೈರಸ್ ಬಂತು ಓಕೆ ವೈರಸ್ ಬಂದಾಟಕ್ಕೆ ಮತ್ತೆ ಅದು ಮತ್ತೆ ರಿಕ್ರೂಟ್ಮೆಂಟ್ ನಮಗೆ ಕಡಿಮೆ ಬರುತ್ತೆ ಅದಕ್ಕೋಸ್ಕರ ಅದನ್ನ ತೆಗೆದು ಬಿಟ್ರಿ ಓಕೆ ಆಕ್ಚುಲಿ ದಾಳಿಂಬೆ ತುಂಬಾ ಕಾಸ್ಟ್ಲಿ ಆಪಲ್ ನಂತರ ದಾಳಿಂಬೆನೇ ನಮ್ಮ ಕಾಸ್ಟ್ಲಿ ಸಿಗೋದು ನಾವು ಆನ್ಲೈನ್ ಮಾಡಿದ್ರು ಆಫ್ಲೈನ್ ಮಾಡಿದ್ರು ಎರಡು ಸೇಮ್ ರೇಟ್ ಇರುತ್ತೆ ನಿಮ್ಗೆ ಹೇಗಿತ್ತು ಸರ್ ಅದು ಬೆನಿಫಿಷಿಯಲ್ ಇತ್ತು ಯಾಕಂದ್ರೆ ಬೆಳೆಯೋರಿಗೆ ನಮಗೆ ಗೊತ್ತಿಲ್ಲ ಏನು ಸಿಗುತ್ತೆ ಅಂತ ಅಂಗಡಿಯವ್ರಿಗೆ ಸಿಗುತ್ತೆ ಹಾಂ ಸೊ ನಿಮ್ಗೆ ಏನು ಸಿಗ್ತಾಯಿತ್ತು ಮೇಡಮ್ ಅದು ಲಾಭ ಇದೆ ಮೇಡಮ್ ಓಕೆ ನಾವು ಅದನ್ನ ಮೇಂಟೆನೆನ್ಸ್ ಮಾಡಬೇಕು ಓಕೆ ಮತ್ತೆ ಅದನ್ನ ನೋಡ್ಕೋಬೇಕು ವೈರಸ್ ಬರ್ದಿದ್ದಂಗೆ ನೋಡ್ಕೋಬೇಕು ಓಕೆ ಲಾಭ ಇತ್ತು ನಮಗೆ ಹೆಂಗಂದ್ರೆ ಸಣ್ಣ ಜಮೀನು 3/4 ಎಕರೆ ಇದೆ ಅದರಲ್ಲಿ ಮಾಡಿದ್ದೆ ಮೇಡಮ್ ಇನ್ನು 300 ಗಿಡ ಹಾಕಿದ್ವಿ ಲಾಭ ಬಂತು ಓಕೆ ಲಾಭ ಬಂತು ಹೋದ ವರ್ಷ ಒಂದು ಸ್ವಲ್ಪ ನಮಗೆ ವೈರಸ್ ಬಂತು ಅದಕ್ಕೋಸ್ಕರ ತೆಗ್ದಾಕಿ ಓಕೆ ವೈರಸ್ ಬರದೇ ಇರಂಗೆ ನೋಡ್ಕೊಳ್ಬೇಕು ಅಂತ ಹೇಳಿದ್ರಿ ಮತ್ತೆ ಯಾಕೆ ಬಂತು ನೋಡ್ಕೊಳ್ಳಿಲ್ವಾ ವಾತಾವರಣ ಎಫೆಕ್ಟ್ ಆಯ್ತು ವಾತಾವರಣ ಅಂದ್ರೆ ಮೇಡಮ್ ಮಗ್ಗಲ್ ತೋಟಗಳು ವೈರಸ್ ಇದ್ರೆ ಅದರಲ್ಲಿಂದ ಗುಬ್ಬಿ ಮತ್ತೆ ಮನುಷ್ಯರ್ಲಿಂದ ಅದು ಬಂದ್ಬಿಡುತ್ತೆ ಮೇಡಮ್ ಅದರಲ್ಲಿಂದ ಮತ್ತೆ ಅದು ಬಂದಾಗ ಮತ್ತೆ ಅದು ಇರಲ್ಲ ಅದು ನಾವು ಬೆಳೆ ತೆಗಿಯಕ್ ಬರೋಷ್ಟೊತ್ತಿಗೆ ಅದು ಹರಡಿ ಬಿಡುತ್ತೆ ಅದಕ್ಕೋಸ್ಕರ ನಾವು ಅದನ್ನ ಇಟ್ಕೋಬಾರ್ದು ಲಾಸ್ ಮಾಡ್ಕೋಬಾರ್ದಲ್ಲ ಮೇಡಮ್ ಅದಕ್ಕೋಸ್ಕರ ಅದನ್ನ ತೆಗ್ದಾಕಿದ್ವಿ ಈಗ ಸದ್ಯಕ್ಕೆ ನಾವು ಪತ್ರೆ ಹಾಕಿದ್ವಿ ಹೂವಿನ ಬೆಳೆ ಹೂವಿನ್ಗೆ ಹಾಕೋದು ಅದನ್ನ ಹಾಕಿದ್ವಿ ಮೇಡಮ್ ತಿರುಗಿ ಮತ್ತೆ ಒಂದು ಅರ್ಧ ವೆಜಿಟೇಬಲ್ ಮಾಡಿದ್ವಿ ಸರ್ ಪತ್ರೆ ಮತ್ತೆ ತರಕಾರಿ ಹಾಕಿ ಎಷ್ಟು ವರ್ಷ ಅಥವಾ ತಿಂಗಳಾಯ್ತು ಮೇಡಮ್ ನಾವು ಈಗ ಇನ್ನ ಸದ್ಯಕ್ಕೆ ಒಂದು ಮಂತ್ ಆಗಿತ್ತು ಮೇಡಮ್ ಒನ್ ಮಂತ್ ಆಗಿದೆ ಓಕೆ ಸೊ ಇದು ಆಕ್ಚುಲಿ ಎಷ್ಟು ತಿಂಗಳಿಗೆ ಬರುವಂತ ಬೆಳೆ ಇದು ಕ್ಯಾಪ್ಸಿಕಮ್ 3 ತಿಂಗಳು ಅಂತ ಹೇಳ್ತಾರೆ ಸೊ ಏನೆಲ್ಲ ಹಾಕಿದ್ದೀರಿ ಮೇಡಮ್ ಇದು ಪತ್ರಿ ಬಂದ್ಬಿಟ್ಟು 3 ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ ಮತ್ತೆ ಅದು 3 ವರ್ಷ ಇರುತ್ತೆ ಮತ್ತೆ ಡೈಲಿ ಇನ್ಕಮ್ ಇರುತ್ತೆ ಡೈಲಿ ಕಿತ್ಕೊಂಡು ಹೋಗ್ಬೇಕು ಮಾರ್ಕೆಟ್ಗೆ ಓಕೆ ಒಂದು 50 ರೂಪಾಯಿ 30 ರೂಪಾಯಿ ರೇಟ್ ಇರುತ್ತೆ ಮೇಡಮ್ ಕೆಜಿಗೆ ಹ್ಞೂ ಮೇಡಮ್ ಕೆಜಿಗೆ ಡೈಲಿ ಒಂದು 50 ಕೆಜಿ ಒಂದು ಕ್ವಿಂಟಲ್ ತಗೊಂಡು ಹೋದರೆ ನಮಗೊಂದು 3-4 ಸಾವಿರ ರೂಪಾಯಿ ಬೆನಿಫಿಟ್ ಇರುತ್ತೆ ದಿನ ಡೈಲಿ ವಾವ್ ಓಕೆ ಅಂಡ್ ಇದು ಹತ್ರ ಇರುತ್ತಾ ಮಾರ್ಕೆಟ್ ಅಥವಾ ದೂರ ಇರುತ್ತಾ ಟ್ರಾವೆಲಿಂಗ್ ಎಲ್ಲ ಹೆಂಗೆ ಚಳ್ಳಕೆರೆ ಹೋಗ್ಬೇಕು 18 ಕಿಲೋಮೀಟರ್ ಆಗುತ್ತೆ ಮತ್ತೆ ದುರ್ಗ ಅದೊಂದು 40 ಕಿಲೋಮೀಟರ್ ಆಗುತ್ತೆ ಇದರಲ್ಲಿ ವೇಸ್ಟ್ ಆಗುವಂತ ಏನಾದರೂ ಸಾಧ್ಯತೆ ಇದೆಯಾ ಇಲ್ಲ ಅನ್ಕೊಂಡು ವೇಸ್ಟ್ ಇಲ್ಲ ಮೇಡಮ್ ಅದು ಗಿಡ ನೀರು ಜಾಸ್ತಿ ಆಗಿ ಕೊಳೆ ಬರುತ್ತೆ ಅಷ್ಟು ಬಿಟ್ರೆ ಈ ಮೇಂಟೆನೆನ್ಸ್ ಏನಿರಲ್ಲ ಏನು ಔಷಧ ಏನಿರಲ್ಲ ಮೇಡಮ್ ಓಕೆ ಈಗ 3 ಸಾವಿರ ಇಟ್ಕೊಳ್ಳಿ 4 ಬೇಡ ಅಂದ್ರೆ 90 ಸಾವಿರ ಆಗುತ್ತೆ ತಿಂಗಳಿಗೆ ದಿನ ಇದು ಬಂದ್ರೆ ರೇಟ್ 50 ರೂಪಾಯಿ ಸಿಕ್ಕರೆ ಆಗುತ್ತೆ ಇಲ್ಲ ನಾನು 30 ರೂಪಾಯಿ ತಗೊಳ್ತಾ ಇದೀನಿ ಲೆಕ್ಕಕ್ಕೆ 50 ತಗೊಂಡಿಲ್ಲ 30 ರೂಪಾಯಿ ಆಯ್ತು ಅಂದ್ರೆ 30 ದಿನಕ್ಕೆ 90 ಸಾವಿರ ಆಗತ್ತೆ ಅಲ್ವಾ ಸೊ ಇದರಲ್ಲಿ ಖರ್ಚು ವೆಚ್ಚ ಎಲ್ಲ ಕಳೆದ್ರೆ ಎಷ್ಟು ಮಿಕ್ಬೋದು ನಮಗೆ ಖರ್ಚು ಮೇಡಮ್ ಇವಾಗ ಲೇಬರ್ ಒಂದು ಇಬ್ಬರು ನೆಟ್ಕೋಬೇಕು ಮೇಡಮ್ ಅವ್ರಿಗೆ ಡೈಲಿ ಒಂದು 300 ರೂಪಾಯಿ ಇರುತ್ತೆ 600 ರೂಪಾಯಿ ಲೇಬರ್ ಚಾರ್ಜಸ್ ಹೋಗುತ್ತೆ ನಮ್ಮ ಪೆಟ್ರೋಲ್ ಖರ್ಚು ಅದೊಂದು 18 ಸಾವಿರ ಅಂದ್ರೆ ಒಂದು 30 ಸಾವಿರ ತೆಗೆದ್ರು ಕೂಡ 50-60 ಸಾವಿರ ನಮಗೆ ಉಳಿಯುತ್ತೆ ಸೊ ಇದು ನಮಗೆ ನಮ್ಮ ಫ್ಯಾಮಿಲಿ ರೊಟೇಷನು ಅದು ಇದು ಖರ್ಚಿಗಾಯಿತು ಇನ್ನು ಮಿಕ್ಕಿದ್ದೇನಾದರೂ ಹಾಕೊಂಡ್ರೆ ಸೇವಿಂಗ್ ಮಾಡ್ಕೊಳ್ಬೋದು ಅದರಲ್ಲಿ ಸೇವಿಂಗ್ ಮಾಡ್ಕೋಬೋದು ಮೇಡಮ್ ನಾವು ಈಗ ಮತ್ತೆ ಅದನ್ನ ಬೇರೆ ಕಡೆ ಇವಾಗ ಬಿಸ್ನೆಸ್ ಹಾಕೊಂಬೋದು ಈ ತರ ಮಾಡ್ಕೋಬೋದು ಮೇಡಮ್ ಹಂಗಂದ್ರೆ ಒಳ್ಳೆ ಐಡಿಯಾನೇ ಮಾಡಿದ್ರಿ ಅದೇ ನಮ್ಮ ಫ್ರೆಂಡ್ ಇದ್ರು ಅವ್ರು ಹಾಕಿದಾರೆ ಅಂತ ಇದು ಮಾಡಪ್ಪ ದಾಳಿಂಬೆ ಇವಾಗೆಲ್ಲ ವೈರಸ್ ಅದೆಲ್ಲ ಇರುತ್ತೆ ಇನ್ನೊಂದು ನಮ್ಮದು ಚಿಕ್ಕ ಜಮೀನು ಮೇಡಮ್ ಭಾಳ ಇಲ್ಲ ಸ್ವಲ್ಪ ನೀರು ಒಂದು
ಒಂದುವರೆ ಇಂಚ್ ನೀರು ಬರುತ್ತೆ ಅದಕ್ಕೆ ಕರೆಕ್ಟ್ ಮೇಂಟೆನೆನ್ಸ್ ಆಗುತ್ತೆ ಅಂತಂದ ಅವರು ನೀವು ಅದನ್ನ ಪ್ಲಾನ್ ಮಾಡಿ ಮಾಡಿದ್ರಿ ಓಕೆ ಸರ್ ನಿಮ್ಮ ಫ್ರೀಡಂ ಆ ಬಗ್ಗೆ ಹೇಗೆ ಗೊತ್ತಾಯ್ತು ಮೇಡಂ ನಾವು ಅದನ್ನ YouTube ಅಲ್ಲಿ ನೋಡ್ತಿದ್ವಿ ಓಕೆ ನೋಡಿ ಮತ್ತೆ ಅದನ್ನ ಡೌನ್ಲೋಡ್ ಮಾಡ್ಕೊಂಡೆ ಮತ್ತೆ ಕಾಲ್ಸ್ ಬಂದ್ವು ಮತ್ತೆ ನಾವು ಒಂದ ಸ್ವಲ್ಪ ಲೇಟ್ ಮಾಡಿದ್ವಿ ಮೇಡಂ ಸ್ವಲ್ಪ ಹಣಕಾಸಿನ ವಿಚಾರ ಇತ್ತಲ್ಲ ಅದಕ್ಕೋಸ್ಕರ ನಾವು ಒಂದು 3 ಮಂತ್ ಇಂದ ತಕಂದ್ವಿ 3 ಮಂತ್ಸ್ ಇಂದ ಓಕೆ ಒಂದು ವರ್ಷ ಮೇಲೆ ಆಯ್ತು ಮೇಡಂ ಮತ್ತೆ ಮೊನ್ನೆ 3 ವರ್ಷದ ಕೋರ್ಸ್ ತಕಂದ್ವಿ ಮೇಡಂ ನೋಡ್ತಾ ಇದ್ದೀವಿ ಮೇಡಂ ನಮಗೆ ಈಗ ಮೊಬೈಲ್ಸ್ ಅಲ್ಲಿ ನೋಡೋದು ಮತ್ತೆ ನಮಗೆ ಡೈರೆಕ್ಟ್ ಆಗಿ ಟ್ರೈನಿಂಗ್ ಬೇಕು ಮೇಡಂ ಏನನ್ನ ಮಾಡಬೇಕಂದ್ರೆ ಅದಕ್ಕೆ ನಿಮ್ಮ ಕಡೆಯಿಂದ ಹೆಲ್ಪ್ ಆದ್ರೆ ನಾವು ಮಾಡ್ಬೇಕಂತ ಇದೀವಿ ಕೃಷಿ ಇದು ಜೇನು ಸಾಕಾಣಿಕೆ ಮಾಡ್ಬೇಕಂತ ಇದೀವಿ ಇದು ಅಣಿಬೇದ ಮಾಡ್ಬೇಕಂತ ಇದೀವಿ ಅದ್ರ ಮೇಲೆ ಆಸಕ್ತಿ ಇದೆ ಮೇಡಂ ಸೊ ಈಗ ನಿಮಗೆ ಈಗ ಈ ವರ್ಕ್ಶಾಪ್ ಬಂದಿರೋ ಉದ್ದೇಶ ಏನು ಸರ್ ಮೇಡಂ ನಾವು ಇಲ್ಲಿ ಇವಾಗ ಅದೇ ಈ ಬಿಸ್ನೆಸ್ ಯಾವ ತರ ಬಿಸ್ನೆಸ್ ಬಗ್ಗೆ ಒಂದು ಸ್ವಲ್ಪ ಅಗ್ರಿಕಲ್ಚರ್ ಬಗ್ಗೆ ಕೇಳ್ಬೇಕಂತ ಬಂದಿದ್ವಿ ಮೇಡಮ್ ಆ ಇಂಕ್ರಿಮೆಂಟ್ ಇನ್ನೂ ಇಲ್ಲ ಯಾಕಂದ್ರೆ ಇವಾಗ ನಾವು ಏನೇ ಒಂದು ನಾವು ನೆಟ್ವರ್ಕ್ ಭಾಳ ಮಾಡಿದ್ವಿ ಮೇಡಮ್ ಅದಕ್ಕೆ ಸ್ವಲ್ಪ ಕಲಿಸ್ಬಿಟ್ಕೊಂಡಿದ್ವಿ ಈಗ ನೀವು ಹೇಳಿದ್ದು ನಾನೊಂದು ಉದಾಹರಣೆ ಕೊಡಲ ನೀವು ಬಿಸ್ನೆಸ್ ಏನೋ ಮಾಡ್ತಿದ್ರಿ ಓಕೆ ಅಗ್ರಿಕಲ್ಚರ್ ದಾಳಿಂಬೆ ಬೆಳೆಸಿದ್ರಿ ಅದು ವೈರಸ್ ಬಂತಂತ ತೆಗೆದು ಈಗ ಇನ್ನೇನೋ ಎರಡು ಹಾಕಿದ್ರಿ ಆ ಎರಡರಲ್ಲಿ ನಾನು ಏನಾದರೂ ವ್ಯಾಲ್ಯೂ ಆಡೆಡ್ ಮಾಡ್ಬೋದಾ ಅಥವಾ ಅದನ್ನು ನಾನು ಇನ್ನು ಹೇಗೆ ಮಾರಿದ್ರೆ ದುಪ್ಪಟ್ಟು ಆದಾಯ ಬೆಳೆಸ್ಬೋದು ಅದು ನೀವು ಸದ್ಯಕ್ಕೆ ಯೋಚನೆ ಮಾಡಲಿಲ್ಲ ಜೇನು ಕೃಷಿ ಮಾಡಲಾ ಅಂತ ಯೋಚನೆ ಮಾಡಿದ್ರಿ ಅಂದರೆ ಒಂದೊಂದೊಂದೊಂದು ಕಡೆ ನಾವು ಹೋದಾಗ ಇಲ್ಲಿ ಫಿಕ್ಸ್ ಮಾಡಿ ಅಂದರೆ ಇಲ್ಲಿ ನನ್ನ ಸಕ್ಸಸ್ನ ನಾನು ಸ್ಟ್ಯಾಂಪ್ ಮಾಡಿ ಮತ್ತೊಂದಕ್ಕೆ ಹೋದಾಗ ಅದು ಬೇರೆ ಹೋಗುತ್ತೆ ಇಲ್ಲಿ ಶುರು ಮಾಡಿ ಇನ್ನೊಂದು ಅಂತ ಹೋದಾಗ ಯಾವುದು ಪೂರ್ಣವಾಗಲ್ಲ ಅಲ್ಲಿ ಓಕೆ ಸೊ ಈಗ ನೀವು ಮಾಡಿರೋದನ್ನು ಈಗ ವರ್ಕ್ಶಾಪಲ್ಲಿ ಇದ್ರಿ ಸರ್ ಹತ್ರ ಆ ಪ್ರಶ್ನೆ ಕೇಳ್ಬೋದು ನೀವು ಇದರಲ್ಲಿ ನಾನು ಇನ್ನೇನು ಮಾಡ್ಬೋದು ಅಂತ ನಿಮ್ಗೆ ಅದು ಬೆನಿಫಿಟ್ ಸಿಕ್ತರೆ ಅಂತ ಅಂದರೆ ಅದನ್ನು ನೀವು ಮಾಡಿ ಇದರಲ್ಲಿ ಫಸ್ಟ್ ದುಪ್ಪಟ್ಟು ಆದಾಯವನ್ನು ಮಾಡಿಕೊಂಡು ನೆಕ್ಸ್ಟ್ ಇನ್ನೊಂದು ಸ್ಟಾರ್ಟ್ ಮಾಡಿ ಎಲ್ಲ ಕಡೆ ನೀವು ಸಕ್ಸಸ್ ಕಾಣ್ಬೋದು ನಾಲೆಜ್ನ ಸಂಪೂರ್ಣವಾಗಿ ಪಡ್ಕೊಳ್ಬೇಕು ಯಾವುದೇ ವಿಷಯ ಆಗಿರಲಿ ಸೊ ಖಂಡಿತವಾಗ್ಲೂ ಈಗ ರೈಟ್ ಟೈಮಿಗೆ ಬಂದಿದ್ದೀರಾ ಒಂದು ತಿಂಗಳಾಗಿದೆ ಅಷ್ಟೇ ನೀವು ಬೆಳೆ ಚೇಂಜ್ ಮಾಡಿ ಇನ್ನೇನು ಮಾಡ್ಬೋದು ಇದರಲ್ಲಿ ಬೇರೆ ಏನಾದರೂ ಆಪ್ಷನ್ಸ್ ಇದೆಯಾ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಖಂಡಿತವಾಗ್ಲೂ ಅಲ್ಲಿ ಕೇಳಿ ಕ್ಲಿಯರ್ ಮಾಡ್ಕೊಳ್ಳಿ ನಿಮಗೋಸ್ಕರ ನಾವು ಇದನ್ನು ಮಾಡ್ತಾಯಿದ್ದು ಖಂಡಿತವಾಗ್ಲೂ ನಿಮ್ಮ ಸಹಾಯಕ್ಕೆ ಯಾವಾಗಲೂ ಇರ್ತೀವಿ ಸರ್ ನಾವು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನೀವು ಫ್ರೀಡಮ್ ಆ್ಯಪ್ನ ಸಬ್ಸ್ಕ್ರೈಬ್ ಮಾಡಿದಿರಿ ಕೋರ್ಸಸ್ ನೋಡಿದಿರಿ ಅದನ್ನು ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಂಡಿದ್ರಿ ಜೊತೆಲಿ ವರ್ಕ್ಶಾಪ್ಗೆ ಕೂಡ ನೀವು ಅಷ್ಟು ದೂರದಿಂದ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ರಿ ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ ನಮ್ಗೆ ತಿಳಿ ಇದ್ರಲ್ಲಿ ಕಲಿಬೇಕಂತಾನೆ ಬಂದಿದ್ದೀನಿ ಮೇಡಮ್ ಖಂಡಿತ ಸರ್ ಲೈಫ್ ಲಾಂಗ್ ಕಲಿಯೋದಿದ್ದಿದೆ ಯಾರು ನಾನು ಕಲ್ತು ಬಿಟ್ಟಿದ್ದೀನಿ ಅಂತಾರೋ ಅವ್ರ ಲೈಫ್ ಮುಗೀತು ಖಂಡಿತ ಕಲಿಯೋದಕ್ಕೆ ಕೊನೆ ಇಲ್ಲ ಪ್ರತಿದಿನ ದೊಡ್ಡವರಿಂದನೂ ಕಲಿಬೇಕು ಚಿಕ್ಕವರಿಂದನೂ ಕಲಿಬೇಕು ಯಾಕಂದರೆ ನಮ್ಮ ಜನ್ರೇಷನ್ ಬೇರೆ ಈಗ ಬೇರೆ 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 ಬರ್ತಾ ಇದೆ ನಾವು ಕಲಿಯಲ್ಲ ಅಂತಂದರೆ ಹಿಂದುಳಿದು ಬಿಡ್ತೀವಿ ಅಷ್ಟೇ ದಿನ ಕಲಿಯೋದು ಇದ್ದದೆ ಕಲಿಯಲೇಬೇಕು ಆಗಲೇ ಲೈಫ್ ಕಂಪ್ಲೀಟ್ ಆಗೋದು ಖಂಡಿತ ಸರ್ ನಿಮಗೆ ಈ ಒಂದು ವರ್ಕ್ಶಾಪ್ ಹೆಲ್ಪ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಸೊ ದಟ್ ಹೋಗಬೇಕಾದ್ರೆ ನಾವೇನು ಆ ಒಂದು ರಿವ್ಯೂ ತಗೊಳ್ತೀವಿ ಆ ರಿವ್ಯೂಲ್ಲಿ ನಿಮ್ಮ ಮುಖದಲ್ಲಿ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುವಂಥ ಒಂದು ಸ್ಮೈಲ್ನ ನಾನು ನೋಡ್ತೀನಿ ಅಂತ ಭಾವಿಸ್ತೀನಿ ಸರ್ ಥ್ಯಾಂಕ್ ಯು ಸರ್ ಸೊ ಫ್ರೆಂಡ್ಸ್ ಕೇಳಿದ್ರಿ ಅಲ್ವಾ ಲಾಸ್ ಮಾಡ್ಕೊಳ್ಳೋದಕ್ಕಿಂತ ಅದನ್ನು ತೆಗೆದ್ಬಿಡೋದು ಬೆಟ್ರು ಅಂತ ಸ್ಮಾರ್ಟ್ ಪ್ಲಾನ್ ಯೂಸ್ ಮಾಡಿದ್ರು ಸೊ ಇದೇ ರೀತಿ ಲೈಫಲ್ಲಿ ನೀವು ಫಾರ್ಮಿಂಗ್ ಮಾಡಿದ್ರು ಅಷ್ಟೇ ಬಿಸ್ನೆಸ್ ಮಾಡಿದ್ರು ಅಷ್ಟೇ ಬಂದಿರೋ ಹಣನ ಹೇಗೆ ಮ್ಯಾನೇಜ್ ಮಾಡೋದು ಅಂತ ಯೋಚನೆ ಮಾಡಿದ್ರು ಅಷ್ಟೇ ನಿಮ್ಮ ಕೈಲಿರುತ್ತೆ ಆ ಒಂದು ಸ್ಮಾರ್ಟ್ ಡಿಸಿಷನ್ ಸೊ ಇದನ್ನು ತಗೊಳ್ಬೇಕು ಅಂತಂದರೆ ನಮ್ಮಲ್ಲಿ ನಾಲೆಜ್ ಇರಬೇಕು ಸೊ ನಾಲೆಜ್ ಇರಬೇಕು ಅಂದರೆ ಏನು ಮಾಡಬೇಕು ಲೈಫ್ ಕಲಿಸುವಂಥ ಪಾಠ ಒಂದು ಕಡೆ ಅಂದರೆ ಕೆಲವೊಂದು ಆ್ಯಪ್ಸ್ ಇರುತ್ತೆ ಅದರಲ್ಲಿ ಸ್ಪೆಷಲಿ ಬಿಸ್ನೆಸ್ಸು ಫಿನಾನ್ಸ್ ಹಾಗೆ ಫಾರ್ಮಿಂಗ್ ಅಂತ ಬಂದಾಗ ಫ್ರೀಡಮ್ ಆ್ಯಪ್ ಖಂಡಿತವಾಗ್ಲೂ ಹೆಸರುವಾಸಿಯಾಗಿದೆ ಹಾಗೆ ಫ್ರೀಡಮ್ ಆ್ಯಪ್ನ ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ಅದರಲ್ಲಿ ಕೋರ್ಸಸ್ ಇದೆ 1000ಕ್ಕಿಂತ ಹೆಚ್ಚು ಕೋರ್ಸ್ ಇದೆ ಈ ಕೋರ್ಸನ್ನು ಇಂಟ್ರೋ ನೋಡಿ ಅಷ್ಟೇ ನೀವು ಇಂಟ್ರೋ ನೋಡಿದ ತಕ್ಷಣ ನಿಮ್ಗೆ ಅದು ಇಷ್ಟ ಆಯಿತು ಕಲಿಬೇಕು ಅನ್ಸಿದ್ರೆ ನೆಕ್ಸ್ಟ್ ಏನು ಮಾಡಬೇಕು ನಿಮ್ಮ ಡಿಸಿಷನ್ ಅದು ನಿಮ್ಮ ಲೈಫ್ನ ನೀವು ಚೇಂಜ್ ಮಾಡಿಕೊಳ್ಬೇಕು ಸೊ ಮುಂದಿನ ಎಪಿಸೋಡಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಗ್ತಾ ಆರಾಮಾಗಿರಿ ನಮಸ್ತೆ